ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಂದು ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಯತ್ನ. ಶಾಲೆಗೆ ಹೋಗುತ್ತಿದ್ದ 15 ವರ್ಷದ ಅಪ್ರಾಪ್ತೆ ಮೇಲೆ ನಾಲ್ವರಿಂದ ಸಾಮೂಹಿಕ ಅತ್ಯಾಚಾರಕ್ಕೆ ಯತ್ನ ನಡೆದಿದ್ದು ಅತ್ಯಾಚಾರಿಗಳು ಬಾಲಕಿಯನ್ನ ಬಾಳೆತೋಟಕ್ಕೆ ಎತ್ತೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ. ಬಾಲಕಿಯು ಕಾಮುಕರಿಂದ ಬಿಡಿಸಿಕೊಳ್ಳಲು ಅತ್ಯಾಚಾರ ಯತ್ನದ ವೇಳೆ ಕಿರುಚಾಡಿದರೂ ಕಾಮುಕರಿಗೆ ಕರುಣೆ ಬರಲಿಲ್ಲ. ದಾರಿಯಲ್ಲಿ ಹೋಗುತ್ತಿರುವ ಜನ ಬಾಲಕಿ ಕಿರುಚಾಟ ಕೇಳಿ ಆಗಮಿಸಿದ್ದಕ್ಕೆ ಘಟನಾ ಸ್ಥಳದಿಂದ ಜನರನ್ನ ಕಂಡು ಪರಾರಿಯಾದ ಮೂವರು ಕಾಮುಕರು. ಶಾಲಾ ವಿದ್ಯಾರ್ಥಿನಿ ಮೇಲೆ ನಾಲ್ವರಿಂದ ಅತ್ಯಾಚಾರಕ್ಕೆ ಯತ್ನ ಮುದೇಬಿಹಾಳ್ ತಾಲೂಕಿನ ನಾಗಬೆನಾಳ್ ಹೊರವಲಯದಲ್ಲಿ ನಡೆದಿದೆ. ಬಾಲಕಿ ಹೊಲದಲ್ಲಿನ ಮನೆಯಿಂದ ನಾರಾಯಣಪುರದಲ್ಲಿರುವ ಪ್ರೌಢಶಾಲೆಗೆ ತೆರಳುತ್ತಿದ್ದ ವೇಳೆ ಬಾಳೆತೋಟದ ಬಳಿ ವಿದ್ಯಾರ್ಥಿನಿಯನ್ನ ಬಲವಂತವಾಗಿ ಹೊತ್ತೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ. ವಿದ್ಯಾರ್ಥಿನಿ ಸಹಕರಿಸದಿದ್ದಾಗ ಕೊಲೆ ಮಾಡಲು ಮುಂದಾದ ಕಾಮುಕರು ವಿದ್ಯಾರ್ಥಿನಿ ಚೀರಾಟ ಕೇಳಿ ಸ್ಥಳೀಯ ವ್ಯಕ್ತಿಯೊಬ್ಬ ಘಟನಾ ಸ್ಥಳಕ್ಕೆ ತೆರಳುತ್ತಿದ್ದಂತೆಯೇ ಸ್ಥಳದಿಂದ ಕಾಲ್ಕಿತ್ತ ಕಾಮುಕರು ನಾಲ್ವರ ಪೈಕಿ ಓರ್ವನನ್ನ ಹಿಡಿದ ಸ್ಥಳೀಯರು ಧರ್ಮದೇಟು ನೀಡಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಜನರ ಕೈಗೆ ಸಿಕ್ಕಿಬಿದ್ದ ಓರ್ವ ಕಾಮುಕನನ್ನ 25 ವರ್ಷದ ವೀರೇಶ್ ಕಂದಗಲ್ನೆಂದು ಗುರುತಿಸಲಾಗಿದೆ. ನಂತರ ಮುದೇಬಿಹಾಳ್ ಪೊಲೀಸರ ವಶಕ್ಕೆ ಕಾಮುಕನನ್ನ ಒಪ್ಪಿಸಲಾಯಿತು. ಪರಾರಿಯಾದ ಮೂವರು ಕಾಮುಕರ ಬಂಧನಕ್ಕೆ ಜಾಲ ಬೀಸಿದ ಪೊಲೀಸರು ಘಟನೆಯಿಂದ ಆಘಾತಗೊಂಡು ಪ್ರಜ್ಞೆ ತಪ್ಪಿದ ಬಾಲಕಿಯನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಚಿಕಿತ್ಸೆಗೆ ಸ್ಪಂದಿಸದ ಬಾಲಕಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಸಾಗಿಸುವ ವಿಚಾರವಾಗಿದೆ. ಸ್ಥಳೀಯರಿಂದ ಪರಾರಿಯಾದ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಘಟನೆ ಕುರಿತು ಮುದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಇದ್ರ ಮೇಲೆ ನಾವು ಮುಂದಿನ ತಿರ್ಗೊಂಡು ಆಲ್ರೆಡಿ ಒಂದು ಟೀಮ್ ಮಾಡಿಕೊಂಡು ಹುಡುಕ್ತಾ ಇದ್ದೀವಿ. ನಾವು ಮಾಹಿತಿ ಮೇಲೆ ಸಿಗ್ತಾರೆ, ಪಕ್ಕ ಸಿಗ್ತಾರೆ. ಅವ್ರಿಗೆ ಕಠಿಣ ಶಿಕ್ಷೆ ಆಗಿದ ರೀತಿ ಚೆನ್ನಾಗಿ ತನಿಖೆ ಮಾಡ್ತೀವಿ. ಆಯ್ತಾ? ಹುಡುಗಿ ತಾಯಿ ರೀ, ನಮ್ಮ ಹುಡುಗಿ ಶಾಲೆಗೆ ಹೊಂಟಿದ್ದಳು ರೀ, 8:00. 8:00 ಶಾಲೆಗೆ ಹೋಗಂತಿದ್ದಳು ರೀ. ನಾವು ಸಂಘ ಕಟ್ಟಕ್ಕೆ ಹೋಗತ್ತಿದ್ದೆ. ನಾವು ಹೋಗೋ ಒಂದು ಅರ್ಧ ತಾಸು ಮುಂಚೆ ವೈಕೇಶಲ್ಲಿ ಮೀಟಿಂಗ್ ಹೋಗಿ ಕೂತು ಬಳಿ ಬರೋಷ್ಟೊತ್ತಿಗೆ ನಾ ಹೋಗೋ ಹುಡುಗಿಗೆ ಒಡ್ನಿ ಪಡ್ನಿ ಹಾಕೇಸಿ ಕಸ್ಕೊಂಡು ಬೆಲೆಗೆ ಜೊಕೊಂಡು ಹಾಕೇಸಿ ಈ ಥರ ಮಾಡ್ಯಾರ ನೋಡ್ರಿ. 4 ಮಂದಿ ಇದ್ದರು. ಏನು ಮಾಡ್ಯಾರಮ್ಮ ಈ ಥರ? ಅಂದ್ರೆ ಈ ಥರ ಅಂದ್ರೆ ಏನು ರೀ, ಮತ್ತೆ ಏನು ಬಾಯಿ ಬಿಟ್ಟು ಹೇಳೋಕ್ಕಾಗಬೇಕಂತ ಹೇಳ್ತಾರೆ. ಮತ್ತು ಎಲ್ಲ ಎಲ್ಲ ಮನುಷ್ಯನ ಜೀವನ ಎಲ್ಲ ಒಂದೇ ಅಲ್ರಿ. ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತೆಗೆದೋಗ್ದು ಎಲ್ಲ ಕುತ್ತಿಗೆ ಈಚೆಗೆ ತಾವೇನು ಇದನ್ನ ಮಾಡಿ ಕಾವಲಾಗಿ ಬೀಯಕತ್ತಿದ್ದರಿ. ಬೀಯಕತ್ತನ ಅದು ನಮ್ಮ ಹುಡುಗ ಅಲ್ಲೇ ನೀರು ಕಟ್ಟಾಕತ್ತೈತಿ ರೀ. ನೀರು ಕಟ್ಟನ ಈ ಬಾಳೆಗೆನ ಒದ್ರತಕತ್ತೈತಿ, ಬೊಬ್ಬಟ ಮಾಡಾಕತ್ತೈತಿ ಅಂತೇಸಿ ಬಂದು ಅವ್ರ ಅಪ್ಪ ಗೆಳೆಯನ್ರಿ. ಅವ್ರ ಅಪ್ಪ ಗೆಳೆಯನ ಅವ್ರ ಅಪ್ಪ ಬಂದು ಕೇಸಿ ನೋಡೋಷ್ಟೊತ್ತಿಗೆ ಅವ್ರು ಮೂವರು ಪಾರಾಗ್ಯಾರ. ಮೂವರು ಪಾರಾಗ್ಯಾರ ಒಬ್ಬ ಕುತ್ತಿಗೆ ಈಚೆ ಕೇಸಿ ಮ್ಯಾಲೆ ಕುಂತು ಕುತ್ತಿಗೆ ಅಗ್ಗ ಟವಲಾಗಿ ಬೀಯಾಕತ್ತಿದ್ದೀನಿ ರೀ. ಬೀಯಾಕತ್ತ ನಾ ಬಂದು ಕೇಸಿ ನಮ್ಮ ಮನುಷ್ಯ ಬಿಡಿಸಿ ಅವನು ಕೊಸ್ತೋಗದ. ಕೊಸ್ತೋದು ನಾ ಬಂದು ನೀರು ಹಾಕಿಂದ ನಮ್ಮ ಹುಡುಗಿ ಬದುಕಿತ್ತು. ಬಟ್ಟೆ ನಾ ಬಂದು ಕೇಸಿ ಬಟ್ಟೆ ಉಡಿಸಿದ್ದೀನಿ ರೀ. ಬಟ್ಟೆ ಉಡಿಸಿದಾಗ ಮಂದಿ ಬೊಯ್ಕೊಳ್ಳೋದು ಬಡ್ಕೊಳ್ಳೋದು ಮಾಡೋಣ ಮಂದಿ ಕಲ್ತ್ರಿ. ಕಲ್ತಿದಾಗ ಮತ್ತೆ ಈ ಕಡೆ ದವಾಖಾನೆ ತೊಗೊಂಡಿವಿ ನೋಡ್ರಿ. ಶಾಲಿಗೆ ಹೋಗೋ ಹುಡುಗಿಗೆ 8:00 ಶಾಲಿಗೆ ಹೋಗೋ ಹುಡುಗಿಗೆ ಈ ಥರ ಮಾಡ್ಯಾರ ನೋಡ್ರಿ. ನಿಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ರೇಣುಕಾ ರೀ. ಹೆಸರು? ಹೆಸರು ಕೊಟ್ಬಿಡಿ. ಏನು ಹೇಳ್ತೀರಿ ಹೇಳಿ ಹೇಳಿ. ಈಗ ನಿಮ್ಮ ಮಗಳ ಮೇಲೆ ಏನಾಗಿದೆ? ನಮ್ಮ ಮಗಳ ಮೇಲೆ ರೇಪ್ ಮಾಡ್ಯಾರ ರೀ. ಯಾರು ಮಾಡ್ಯಾರಮ್ಮ? ಅವರು ಊರಾಗ
ಪಚ್ಚರಂಡಿ ಹಾಕ್ಯಾರ ಒಬ್ಬ ಸಿಕ್ಕನ್ರಿ ಅವ್ರು ಯಾರ್ಯಾರ ಅದಾರ ಉಡಾಳ ಸುಳ ಮಕ್ಕಳ್ರಿ ಅವರು ಸಾಲಿಗೆ ಹೋಗೋ ಹುಡುಗಿಗೆ ಈ ತರ ಹಿಡ್ಕೊಂಡ್ ಕೇಸಿ ಹಾಕಿ ಸಾಲಿಗೆ ಹೋಗಕ್ಕೆ ನಾ 4 ಮಂದಿ ಚಪ್ಪಂದ್ ಹೋಗಿ ತರ ಮಾಡ್ಯಾರ ಇದೇ ಫಸ್ಟ್ ರೀ ಸಣ್ಣ ವಯಸ್ಸು ಹುಡುಗಿ ನಾವು ನಮ್ಮ ಸಂಚಾರಕ್ಕೆ ಯಾರು ಇಲ್ರಿ ನಾವು ಯಾರು ಸನ್ಯಾಕ ಹೋಗೋರು ಇಲ್ರಿ ಜಿಲ್ಲೆಯಲ್ಲಿ ಸುಮಾರು ಇದು 8 ಪ್ರಕರಣ ಸರ್ ಇದು 3 ತಿಂಗಳ 4 ತಿಂಗಳಲ್ಲಿ ಯಾಕೆ ಪೊಲೀಸ್ ಇಲಾಖೆ ಬಗ್ಗೆ ಸಾರ್ವಜನಿಕರಲ್ಲಿ ಈ ರೀತಿ ಪ್ರಕರಣ ಮೇಲೆ ಈಗ ಈ ಥರ ಪ್ರಕರಣಕ್ಕೆ ಪೊಲೀಸ್ ಇಲಾಖೆಗೆ ಡೈರೆಕ್ಟ್ ಏನು ಕೋರಿಲೇಷನ್ ಇದೆ ಅದು ನೀವೇ ಹೇಳಬೇಕಾಗ್ತದೆ ನಾವು ಈ ಸಂಬಂಧಪಟ್ಟದ್ದು ಏನು ಮುಂಜಾಗ್ರತವಾಗಿ ಯಾವ ಥರ ತಿಳುವಳಿಕೆ ಮೂಡಬೇಕು ಅಥವಾ ಸ್ಕೂಲ್ ಕಾಲೇಜ್ ಶಾಲಾ ಮಕ್ಕಳಿಗೆ ಯಾವ ಥರದ್ದೆಲ್ಲ ಮಾಹಿತಿ ನೀಡಬೇಕು ಅದು ಪ್ರಯತ್ನ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀವಿ ಈಗ ನೀವೇನು ಹೇಳ್ತಾರೆ ಅದು 8 ಪ್ರಕರಣ ಇದೆ ಬಟ್ ಎಲ್ಲ ಕೇಸನ್ನು ಡಿಟೆಕ್ಟ್ ಆಗಿದೆ ಯಾವುದೇ ಥರದ್ದು ಅದರಲ್ಲಿ ಏನು ಸ್ವಲ್ಪನೂ ಡಿಲೇ ಮಾಡಿಲ್ಲ ನಾವು ಸೊ ಸಾರ್ವಜನಿಕರು ಮತ್ತೆ ಇದೇ ಒಂದು ಏನು ಕೇಳ್ಕೊಳ್ತಾ ಇದ್ದೀವಿಲ್ಲ ಎಲ್ಲರೂ ಅಲರ್ಟ್ ಇರಬೇಕು ಅಲರ್ಟ್ ಇಟ್ಬಿಟ್ಟು ಏನಾದರೂ ಈ ಥರದ ಘಟನೆ ಕಂಡು ಬಂದರೆ ನಮ್ಮ ಗಮನಕ್ಕೆ ಅಂದರೆ ನಾವು ಕ್ರಮ ಕೈಗೊಳ್ಳೋಣ ನಿರಂತರ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ